ಯೋಗೇಶ್ವರ್ ಇಲ್ಲಿಂದ ಆಯ್ಕೆಯಾಗಿ ಶಾಸಕರಾಗೇ ಆಗ್ತಾರೆ ಖಂಡಿತ ಅವ್ರು ಮಾಡಿರುವಂತ ನೀರಾವರಿ ವರ್ಕ್ ಇರಬಹುದು ಅವರು ತಳಾದಿಯಿಂದ 30 ವರ್ಷದಿಂದ ತಾಲೂಕಿನಲ್ಲಿ ಪ್ರತಿಯೊಂದು ಹಳ್ಳಿನೂ ಪ್ರತಿಯೊಂದು ಊರಲ್ಲೂ ಪ್ರತಿಯೊಬ್ಬ ಕಾರ್ಯಕರ್ತರ ನೀವು ಹೆಸರು ಕೂಡ ಅವರಿಗೆ ಗೊತ್ತಿದೆ ಪ್ರತಿ ಕಾರ್ಯಕರ್ತರ ಹೆಸರು ಗೊತ್ತಿದೆ ಮನಮನೇನೂ ಗೊತ್ತಿದೆ ಚನ್ನಪಣ ತಾಲೂಕಲ್ಲಿ 271 ಮತಕ್ಷೇತ್ರಗಳಲ್ಲಿ ಯಾವ ಊರಿಗೆ ಹೋದ್ರೂ ಅವರನ್ನ ಹೆಸರು ಹಿಡಿದು ಕರೆಯುವಂತ ಒಂದು ಊರಿನಲ್ಲಿ ಒಂದು 10 ರಿಂದ 30 ಜನಗಳ ಹೆಸರು ಕರೆಯುವಷ್ಟು ಕೆಪಾಸಿಟಿ ಇದೆ ಇಲ್ಲಿ ಬೇರೆ ಯಾವ ನಾಯಕರಿಗೂ ಇಲ್ಲಿ ಗುರುತಿಸುವಷ್ಟು ಕೆಪಾಸಿಟಿ ಇಲ್ಲ ಓಕೆ ಅವರು ಕಾರ್ಯಕರ್ತರನ್ನ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಇಟ್ಕೊಂಡಿದ್ದಾರೆ ಮತ್ತೆ ನೀರಾವರಿ ಮಾಡಿದರೆ ಕೆಲಸ ಮಾಡಿದರೆ ಕೋರ್ಟ್ ಮಾಡಿದರೆ ಬಸ್ ಸ್ಟ್ಯಾಂಡ್ ಮಾಡಿದರೆ ಡಿಪೋ ಮಾಡಿದರೆ ಮತ್ತೆ ಎರಡು ಸಾರಿ ಅವರು ಮಿನಿಸ್ಟರ್ ಆಗಿದ್ದಾರೆ ಎರಡು ಬಾರಿ ಅರಣ್ಯ ಸಚಿವರಾಗಿದ್ದಾಗ ತಾಲೂಕಿನಲ್ಲಿ ಕಾಂಕ್ರೀಟ್ ರೋಡ್ ರಸ್ತೆ ಪ್ರತಿ ಒಂದು ಹಳ್ಳಿಗೂ ಕಾಂಕ್ರೀಟ್ ರಸ್ತೆ ಮಾಡಿದೆ ಊರು ಅಭಿವೃದ್ಧಿಯಾಗಿದೆ ಪ್ರತಿ ಕುಗ್ಗ ಗ್ರಾಮನೂ ಪ್ರತಿ ಹಳ್ಳಿನೂ ಉದ್ಧಾರ ಆಗಿದೆ ಅವರಿಂದ ಓಕೆ ಇನ್ನಿನ್ ಸಲ ಟಿಕೆಟ್ ಸಿಕ್ಕಿಲ್ಲ ಹಾಗೆ ಆ ವಿಚಾರವಾಗಿ ಕಾರ್ಯಕರ್ತರಿಗೆ ಆಗ ಬಂಡಾಯ ಹೇಳಬೇಕು ಅಂತ ಅನ್ಸುತ್ತೆ ಖಂಡಿತ ಇಲ್ಲ ಮೇಡಮ್ ನಮ್ಮ ಎನ್ಡಿಎ ಅಭ್ಯರ್ಥಿಯಾಗಿ ಯೋಗೇಶ್ವರ ಘೋಷಣೆ ಆಗ್ತಾರೆ ಯೋಗೇಶ್ವರ ಗೆದ್ದೇ ಗೆಲ್ತಾರೆ ಇದೆಲ್ಲ ಗೊಂದಲಗಳು ಯಾರೋ ಮಾಡುವಂತ ಇದಕ್ಕೆ ಇಲ್ಲಿ ಯೋಗೇಶ್ವರ ಬಲಿ ಆಗೋದಿಲ್ಲ ಯೋಗೇಶ್ವರ ಎನ್ಡಿಎ ಇಂದ ಅಭ್ಯರ್ಥಿಯಾಗಿ ಮಾಡ್ತಾರೆ ಎನ್ಡಿಎ ಆಗಿ ಇವರು ಅಭ್ಯರ್ಥಿ ಆದರೆ ಕಾಂಗ್ರೆಸ್ ಇಂದ ಯಾವೆಲ್ಲ ಪ್ರಬಲ ವ್ಯಕ್ತಿಗಳು ಪಕ್ಕ ಪೈಪೋಟಿ ಮಾಡಕ್ಕೆ ರೆಡಿ ಆಗಿದ್ದಾರೆ ಎನಿವನ್ ಯಾವ ಅಭ್ಯರ್ಥಿ ಪೈಪೋಟಿ ಮಾಡಿದ್ರು ಈ ಸಾರಿ ಯೋಗೇಶ್ವರನ ಗೆಲ್ಲಿಸಬೇಕು ಅನ್ನೋದು ಜನಪಣ ತಾಲೂಕು ಪ್ರತಿಯೊಬ್ಬ ಮತದಾರರ ಮನದಾಳದ ಮಾತುಗಳು ನಾವೆಲ್ಲೂ ಬರ್ತೀವಿ ಅಂತ ಹೇಳಿಲ್ಲ ಶಿವಕುಮಾರ್ ನಾನೇ ಕ್ಯಾಂಡಿಡೇಟ್ ಅಂತ ವೋಟ್ ಮಾಡಿ ಅಂತ ಹೇಳಿದ್ದಾರೆ ನಮ್ಮ ಕಾರ್ಯಕರ್ತ ನಿಂತ್ಕೊಳ್ಳಿ ನಾನೇ ಅಭ್ಯರ್ಥಿ ಅಂತ ವೋಟ್ ಮಾಡಿ ಅಂತ ಹೇಳಿದ್ದಾರೆ ಶಿವಕುಮಾರ್ ಬರಕ್ ಹೋಗಲ್ಲ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗುವಂತ ವ್ಯಕ್ತಿ ಇಲ್ಲಿ ಬಂದು ಎಂಎಲ್ಎ ಕ್ಷೇತ್ರಕ್ಕೆ ಬರಲ್ಲ ಈಗಲೇ ಒಂದು 136 ಸೀಟ್ಗಳಿದೆ ಅವ್ರಿಗೆ ಬೇಕಾದಷ್ಟು ಇದೆ ಹೇಳೋದು ನಮ್ಮ ಸಾಹೇಬ್ರು ಹೇಳ್ದಂಗೆ ಬಸ್ಸು ಲೋಡ್ ಆಗಿದೆ ಅವ್ರಿಗೆ ಅವಶ್ಯಕತೆ ಇಲ್ಲ ನಮ್ಮ ಅನಿಸಿಕೆ ನಮ್ಮ ಜಿಲ್ಲೆಯವರೊಬ್ರು ಮುಖ್ಯಮಂತ್ರಿ ಆಗ್ತಾರೆ ಅಂತ ನಮ್ಗೊಂದು ಖುಷಿ ಆಗಿದೆ ಅದಕ್ಕೋಸ್ಕರ ದೇವ್ರು ಒಳ್ಳೇದು ಮಾಡಲಿ ಮುಖ್ಯಮಂತ್ರಿ ಆಗಲಿ ತಾಲೂಕಲ್ಲಿ ನಮ್ಮ ಸ್ಥಳೀಕ ನಮ್ಮ ಮನೆ ಮಗ ನಮ್ಮ ಯೋಗೇಶ್ವರ ಎಂಎಲ್ಎ ಆಗ್ಬೇಕು ನಮ್ಮ ತಾಲೂಕು ಇಂಪ್ರೂವ್ ಆಗಬೇಕು ಅಂದ್ರೆ ಯೋಗೇಶ್ವರ ಎಂಎಲ್ಎ ಆದ್ರೆ ನಮ್ಮ ತಾಲೂಕು ಇಂಪ್ರೂವ್ ಆಗುತ್ತೆ ನಮ್ಮ ನೀವೇ ಹೇಳಿದ್ರಿ ಬಸ್ ಲೋಡ್ ಆಗಿದೆ ಮತ್ತೆ ಜಾಸ್ತಿ ತುಂಬಸಕ್ ಆಗಲ್ಲ ಅಂತ ಅವ್ರಿಗೆ ಆಗ್ತಾ ಮೇಡಮ್ ಅರೆ ಕಾಂಗ್ರೆಸ್ ನಮ್ ನೀರಾವರಿ ಒಂದೇ ಸಾಕು ನಮ್ಗೆ ಈ ಅಭಿವೃದ್ಧಿ ಇವತ್ತು ಅವರಿಂದನೇ ತಾಲೂಕು ಅಭಿವೃದ್ಧಿ ನೀರಾವರಿ ಒಂದೇ ಅಲ್ಲ ಇವತ್ತು ಪ್ರತಿಯೊಂದು ಮೇಡಮ್ ಅರೆ ಇವತ್ತು ಬಸ್ ಸ್ಟ್ಯಾಂಡ್ ನ ನೋಡ್ಕೊಂಡ್ರೆ ಚನ್ನಪಣ ಬಸ್ ಸ್ಟ್ಯಾಂಡ್ ಬೆಂಗಳೂರು ಟು ಮೈಸೂರವರೆಗೂ ಎಲ್ಲೂ ಇಲ್ಲ ಚನ್ನಪಣ ಒಂದೇನೆ ಬಸ್ ಡಿಪೋ ಇರ್ಬೋದು ಬಸ್ ಸ್ಟ್ಯಾಂಡ್ ಬಿಟ್ಟು ಇವತ್ತು ಕೋರ್ಟು ಇಲ್ಲಿ ಕೈ ಕೋರ್ಟ್ ಬಿಟ್ರೆ ನಮ್ಮ ಬೆಂಗಳೂರು ಕೋರ್ಟ್ ಬಿಟ್ರೆ ಚನ್ನಪಣ ಒಂದೇನೆ ಮೈಸೂರಲ್ಲೂ ಇಲ್ಲ ಅದು ಯೋಗೇಶ್ವರ ಅಭಿವೃದ್ಧಿ ಪ್ರತಿಯೊಂದು ಎಲ್ಲೂ ಹೋಗ್ಬಿಡಿ ಮೇಡಮ್ ಅರೆ ನಮ್ಮ ಪಕ್ಕದ್ದು ಕುಣಿಗಲ್ ತಾಲೂಕಿಗೆ ನಮ್ಮ ಪಕ್ಕದಳ್ಳಿ ಮಾಕ್ಲಿ ಪಕ್ಕದಲ್ಲಿ ನೋಡೋಕ್ಕಾಗಲ್ಲ ನಮ್ಮೂರು ಅಷ್ಟು ಅಭಿವೃದ್ಧಿ ಇದೆ ನಮಗೆ ಖುಷಿಯಾಗುತ್ತೆ ನಮ್ಮನೆ ಮಗ ನಮ್ಮನೆಯ ಎಮ್ಮೆಯ ಪುತ್ರ ನೀರಾವರಿ ಮಣ್ಣಿನ ಮಗ ಏನೋ ಹೇಳ್ತಾರಲ್ಲ ಮಣ್ಣಿನ ಮಗ ಅಂತ ಯೋಗೇಶ್ವರ ಮಣ್ಣಿನ ಮಗ ನೀರಾವರಿ ಅಧಿಕಾರಿ ಭಗೀರಥ ನೀವು ಮೇಡಮ್ ಕೆಲವು ವಿಡಿಯೋ ತೆಗೆದು ನೋಡಿ ಡಿ ಕೆ ಶಿವಕುಮಾರೇ ಹೇಳಿದ್ದಾರೆ ಯೋಗೇಶ್ವರ ಕೆಲಸ ಅವರೇ ಒಪ್ಪಿದ್ದಾರೆ ಅವರೇ ಇಲ್ಲಿಂದ ಕಾಪಿ ಮಾಡಿ ನೀರು ತಗೊಂಡು ಹೋಗ್ತಿದ್ದಾರೆ ಅಂದರೆ ಚನ್ನಪಟ್ಟಣಕ್ಕೆ ಎಮ್ ಎಲ್ ಎ ಯೋಗೇಶ್ವರ ಆದರೆ ಇನ್ನೂ ಒಳ್ಳೇದಾಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಮನಸ್ಸಲ್ಲಿ ಇದೆ ಆದ್ದರಿಂದ ಅವ್ರು ಇಲ್ಲಿ ಬರಲ್ಲ ಯೋಗೇಶ್ವರೇ ಇಲ್ಲಿ ಕ್ಯಾಂಡಿಡೇಟ್ ಆಯ್ತಾರೆ ಇಲ್ಲಿ ಗೆಲ್ತಾರೆ ಮೇಡಮ್ ಜೆ ಡಿ ಎಸ್ ಇದು ಒಂದು ಹಿಡಿತದ ಕ್ಷೇತ್ರ ಅಂತಲೇ ಹೇಳ್ಬೋದು ಮೇಡಮರೆ ಏನೋ ಕುಮಾರಸ್ವಾಮಿಯವರು ಎರಡು ಸಾರಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ವೋಟ್ ಮಾಡಿದ್ರೆ ಹೊರತು ಪ್ರಜ್ಞಾವಂತ ಮತದಾರರು ಈ ಸಾರಿ ಯಾವುದೇ ಕಾರಣಕ್ಕೂ ಇಲ್ಲಿ ಕುಮಾರಸ್ವಾಮಿ ಬಂದು ನಿಂತ್ಕೊಳ್ಳಲ್ಲ ಎರಡು ಸಾರಿ ಗೆಲ್ಲಬೇಕಾದ್ರೆ ಯೋಗೇಶ್ ಮೇಲೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಜನಗಳು ವೋಟ್ ಮಾಡಿದ್ರು ಈ ಸಾರಿ ಪ್ರಜ್ಞಾವಂತರು ಯಾವುದೇ ಕಾರಣಕ್ಕೂ ಆ ಸನ್ನಿವೇಶ ಯಾವುದೂ ಇಲ್ಲ ಈಗ ಆಲ್ರೆಡಿ ಶಿವಕುಮಾರ್ ಗೆದ್ದಿದ್ದಾರೆ ಮುಖ್ಯಮಂತ್ರಿ ಆಗ್ತಾರೆ ಈಗ ಆಲ್ರೆಡಿ ಇವರು ಕೇಂದ್ರದ ಮಂತ್ರಿ ಆಗಿದ್ದಾರೆ ಕುಮಾರಸ್ವಾಮಿಯವರು ಯಾರು ಮುಖ್ಯಮಂತ್ರಿ ಇಲ್ಲ ಲಾಸ್ಟ್ ಟೈಮ್ ನಾವು ಎರಡು ಸಾರಿ ಸೋಲ್ಬೇಕಾದ್ರೆ ಅದೇ ಕಾರಣ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ವೋಟ್ ಮಾಡಿದ್ರೆ ಹೊರತು ಲಾಸ್ಟ್ ಟೈಮ್ ಒಂದು ಕೋಮಿನ ಮತಗಳು ಅವ್ರಿಗೆ ಹೋಗದೇ ಇದೆ ಲಾಸ್ಟ್ ಟೈಮ್ 23ರಲ್ಲೇ ಕುಮಾರಸ್ವಾಮಿ ಗೆಲ್ತಾ ಇರಲಿಲ್ಲ ಯೋಗೇಶ್ವರ ಸೋಲ್ಸೋಕ್ಕೋಸ್ಕರ ಒಂದೇ ಕೋಮಿನ ಮತಗಳು ಅವ್ರು ಬಿಜೆಪಿಗೆ ಹೋರು ಅನ್ನೋ ಉದ್ದೇಶದಿಂದ ಅನ್ಯ ಕೋಮಿನ ಮತಗಳು ಅವ್ರಿಗೆ ಹೋಗಲಾಗಿ ಕುಮಾರಸ್ವಾಮಿ ಗೆದ್ದರೆ ಹೊರತು ಯೋಗೇಶ್ವರ ಸೋತ್ರು ಅಲ್ಪ ಮತಗಳಿಂದ ಈ ಸಾರಿ ಯಾವುದೇ ಕಾರಣಕ್ಕೂ ಯೋಗೇಶ್ವರ್ ಸೋಲಲ್ಲ ಗೆದ್ದೇ ಗೆಲ್ತಾರೆ ಭಾರಿ ಮತದಾರರಲ್ಲಿ ಮನದಾಳ ಮುಟ್ಟಿದೆ ಯೋಗೇಶ್ವರ್ ನಾವು ತಪ್ಪು ಮಾಡೋ ಯೋಗೇಶ್ವರ್ ಸೋಲಿಸ್ತೋ ಮುಖ್ಯಮಂತ್ರಿ ಆಗ್ತಾರೆ ಅಂತ ಓಟ್ ಕೊಟ್ಟೋ ಆರು ವರ್ಷದಲ್ಲಿ ಏನು ಅಂತ ಅಭಿವೃದ್ಧಿ ವರ್ಕ್ ಆಗಿಲ್ಲ ಏನು ಮಾಡಿಲ್ಲ ಅಭಿವೃದ್ಧಿ ವರ್ಕ್ ಆಗಿಲ್ಲ ತಾಲೂಕಲ್ಲಿ ಆರು ವರ್ಷದಲ್ಲಿ ಎಮ್ ಎಲ್ ಎ ಆಗಿದ್ದು ಮುಖ್ಯಮಂತ್ರಿ ಆಗಿತ್ತು ವರ್ಕ್ ಆಗಿಲ್ಲ ಅಭಿವೃದ್ಧಿ ವರ್ಕ್ ಆಗಿದ್ರೆ ಇವತ್ತು ಜನ ಈ ತರ ದಂಗೆ ಹೇಳ್ತಾ ಇರಲಿಲ್ಲ ಈ ಮಟ್ಟಕ್ಕೆ ಜನ ಬಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಯಾವ ತರ ಯಾವ ಬಸ್ ಇಲ್ಲ ಟ್ಯಾಕ್ಟರ್ ಇಲ್ಲ ಓನ್ 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 ಅವರು ಪ್ರೀ ಮೈಂಡ್ ಅಲ್ಲಿ ಬಂದಿದ್ದಾರೆ
ಯೋಗೇಶ್ವರ ಟಿಕೆಟ್ ಕೊಡಬೇಕು ಯೋಗೇಶ್ವರ ಅನ್ಯಾಯ ಆಗುತ್ತೆ ಅಂತ ಕಾಸ್ ಕೊಟ್ಟು ಏನು ಕರ್ಸ್ಕೊಂಡಿಲ್ಲ ಇಲ್ಲಿ ಯಾರು ಕಾಸ್ ಕೊಟ್ಟು ಸಿಪಿ ಯೋಗೇಶ್ವರ ಗೆ ಅಧಿಕಾರ ಕೊಡಬೇಕು ಸಿಪಿ ಯೋಗೇಶ್ವರ ಗೆ ಟಿಕೆಟ್ ಕೊಡಿಸಬೇಕು ಅಭ್ಯರ್ಥಿ ಆಗಿ ಗೆಲ್ಲಬೇಕು ಅವರು ಎನ್ಡಿ ಅಭ್ಯರ್ಥಿನೇ ಆಗಬೇಕು ಆಮೇಲೆ ಪಕ್ಷೇತರ ಆದ್ರೆ ಆಗಲ್ವಾ ಸರ್ ಇಲ್ಲ ಮೇಡಂ ಅವರು ಯಾವತ್ತರ ಹೋಗಲಿ ಅವರಂತೂ ಗೆಲ್ಲೋದು ಖಚಿತ ಆಮೇಲೆ ಸಿಪಿ ಯೋಗೇಶ್ವರ ಎನ್ಡಿ ಅಭ್ಯರ್ಥಿ ಯಾವದೇ ಕಾರಣಕ್ಕೂವೆ ಯಾರೇ ಏನೇ ಮಾಡ್ತಾರೆ ನಿಖಿಲ್ ಕುಮಾರ್ ಸ್ವಾಮಿ ಅವರ ಹೆಸರು ಕೇಳಿ ಬರ್ತಾ ಇದೆ ಅಲ್ವಾ ಸರ್ ಇಲ್ಲ ನಿಖಿಲ್ ಯಾರೋ ಹೂವಪ್ಪ ಅಧಿಸಿರೋದು ಮಿಸ್ಕೇಡ್ ಮಾಡಿರೋದು ಸಿಪಿ ಅವರೇ ಹೇಳಿದ್ದಾರೆ ನಾವು ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದಾರೆ ಇದು ಸುಮ್ಮನೆ ಅವಶ್ಯಕತೆ ಇಲ್ಲದೆ ಇರುವಂತ ಇದು ಮಾತುಗಳು ಇದು ಬೇರೆ ಯಾರು ಅಬ್ಬಿಸ್ತಾರಂತ ವಿಚಾರ ಇದು ಇದ್ದಾರೆ ಅವರೆಲ್ಲೂ ಸಣ್ಣ ಪುಟ್ಟ ಇತ್ರಲ್ಲಿ ಗೊಂದಲಗಳಿದೆ ನಮ್ಮೆಲ್ಲೂ ಅಭ್ಯರ್ಥಿಯಾಗಿ ಯಾವುದೇ ಎಚ್ಡಿ ಕುಮಾರ್ ಸ್ವಾಮಿ ಅವರು ಯಾವಾಗಲೂ ಹೇಳಲಿಲ್ಲ ಸಿಪಿ ಯೋಗೇಶ್ವರ ಅವರಿಗೆ ನಾನು ಈ ಒಂದು ಕ್ಷೇತ್ರನ ಬಿಟ್ಟು ಕೊಡ್ತೀನಿ ಅಂತ ಹೇಳಿ ಮೇಡಂರೇ ಈಗ ನಿಖಿಲ್ ಕುಮಾರ್ ಸ್ವಾಮಿ ನಿಂತ್ಕೊಳ್ತಾರೆ ಅಂತ ಎಚ್ಡಿ ಕುಮಾರ್ ಸ್ವಾಮಿ ಅವರು ಎಲ್ಲೂ ಕೂಡ ಮಾತಾಡಿಲ್ಲ ಅವರು ಏನಿದ್ರು ಎನ್ಡಿಎ ಘೋಷಣೆ ಮಾಡ್ತಾರೆ ಇನ್ನ ಎನ್ಡಿಎ ಘೋಷಣೆ ಮಾಡ್ತಾರೆ ಯಾರು ಅಭ್ಯರ್ಥಿ ಆಗ್ತಾರೆ ಅವಾಗ ನೋಡೋಣ ನಾವು ನಮ್ಮ ಕಾರ್ಯಕರ್ತರನ್ನ ಒಟ್ಟುಗೂಡಿಸಬೇಕು ಅಂತ ಅವರು ಬರ್ತಾ ಇದ್ದಾರೆ ಅಷ್ಟೇನೆ ಎಚ್ಡಿಕೆನೂ ಕೂಡ ಎಲ್ಲೂ ಹೇಳಿಲ್ಲ ಅವರು ಎನ್ಡಿಎ ಅಭ್ಯರ್ಥಿ ಅಂತ ಹೇಳಿರೋದು ಅವರು ಎಲ್ಲೂ ಹೇಳಿ ಎನ್ಡಿಎ ಅಭ್ಯರ್ಥಿ ಅಂತ ಹೇಳಿದ್ರು ಮಾಡ್ತೀವಿ ಎನ್ಡಿಎ ಅಭ್ಯರ್ಥಿ ಮಾಡ್ತೀವಿ ಅಂತ ಹೇಳಿದ್ರು ಯೋಗೇಶ್ ಇಂದ ಚನ್ನಪಣ್ಣ ತಾಲೂಕು ಅಭಿವೃದ್ಧಿ